ಈಗ ರಸಪ್ರಶ್ನೆ ಆರಂಭಿಸುವ. ನಿಮ್ಮ ಊರಿನ ಹತ್ತಿರ ಇರುವ ಒಂದು ಪ್ರಸಿದ್ಧ ಗಣಪತಿ ದೇವಸ್ಥಾನ ಇರೋದು ಯಾವ ಊರಲ್ಲಿ? ಪೆರ್ಣಂಕಿಲ ಅಲ್ವಾ? ಪೆರ್ಣಂಕಿಲ. ಪೆರ್ಣಂಕಿಲ ಗಣಪತಿಗೆ ಯಾವುದು ನೈವೇದ್ಯ, ಯಾವುದು ಇಷ್ಟ? ಏನು ನಮಗೆ ಹರಕೆ ಅಂತ? ಅಪ್ಪ, ಕೊಪ್ಪರಿಗೆ ಅಪ್ಪ ಇಷ್ಟ. ಈಗ ನನ್ನ ಪ್ರಶ್ನೆ ಅದಲ್ಲ. ಪೆರ್ಣಂಕಿಲ ಗಣಪತಿಗೆ ಕೊಪ್ಪರಿಗೆ ಅಪ್ಪ ಇಷ್ಟ. ನಾನು ನಿಮ್ಮ ಹಾಗೆ ಚಿಕ್ಕ ಹುಡುಗ ಆಗಿದ್ದಾಗ ನನ್ನ ಅಮ್ಮ ಹಿರಿಯಡ್ಕದಿಂದ ನನ್ನನ್ನು ಪೆರ್ಣಂಕಿಲವರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕೊಪ್ಪರಿಗೆ ಅಪ್ಪ ಅದ ಊಟ ಮಾಡಿ ಬಂದಂತೆ ಅನ್ಪಾಗ್ತದೆ. ಈಗ ನನ್ನ ಪ್ರಶ್ನೆ ಅದೇ ರೀತಿ, ನಮ್ಮ ಜಿಲ್ಲೆಯಲ್ಲಿ ಆನೆಗುಡ್ಡೆಯಲ್ಲಿ ಒಬ್ಬ ಗಣಪತಿ ಇದ್ದಾನೆ, ಅವನಿಗೇನಿಷ್ಟ? ಅಲ್ಲಿಯ ಹರಕೆ ಯಾವುದು? ಪೆರ್ಣಂಕಿಲ ಗಣಪತಿಗೆ ಕೊಪ್ಪರಿಗೆ ಅಪ್ಪ ಹರಕೆಯಾದರೆ ಕುಂದಾಪುರಕ್ಕೆ ಹೋಗುವ ದಾರಿಯಲ್ಲಿರುವ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಒಂದು ಗಣಪತಿ ಕ್ಷೇತ್ರವಾದ ಆನೆಗುಡ್ಡೆಯ ಗಣಪತಿಗೆ ಹರಕೆ ಯಾವುದು? ಗೊತ್ತಿದ್ದವರಿದ್ರೆ ಅಲ್ಲ ಅಲ್ಲ ಕಡಬು. ಕಡಬು ಸರಿ ಆಗುತ್ತೆ. ಹೆಸರು ಹೇಳಿ. ಚೈತ್ರ. ಚೈತ್ರ ಉತ್ತರ ಸರಿ. ಆನೆಗುಡ್ಡೆಯ ಗಣಪತಿಗೆ ಕಡುಬು ಇಷ್ಟ. ಇಲ್ಲಿ ಅಪ್ಪ ಆಯ್ತಲ್ಲ, ಇಲ್ಲಿ ಮಧುರ್ ಗಣಪತಿ ಕೂಡ ಇಲ್ಲಿ ಹಾಗೆ ಅಪ್ಪ ಇಷ್ಟ. ಅದು ಬೇರೆ ಬೇರೆ ಗಣಪತಿ ಬೇರೆ ಬೇರೆ ಇಷ್ಟ. ಎರಡನೇದು ಇದಕ್ಕೂ ಮಾರ್ಕುಂಟು. ಉಡುಪಿಯಲ್ಲಿ, ಉಡುಪಿ ಪೇಟೆ ನೋಡಿದ್ದೀರಲ್ಲ ಆಯ್ತು, ನಾನು ಉಡುಪಿಯ ಮುಖ್ಯ ರಸ್ತೆ ಬಸ್ ಸ್ಟ್ಯಾಂಡ್ನಿಂದ ಆ ಕಡೆ ಹೋಗುವ ಮುಖ್ಯ ರಸ್ತೆ, ನಗರಸಭೆಯ ರಸ್ತೆ ಉಂಟಲ್ಲ, ಉಡುಪಿಯ ಮೈನ್ ರೋಡ್, ಆ ಕಿದೀರು ಹೋಟ್ಲಿಂದ ಆ ಕಡೆ ಬಸ್ ಸ್ಟ್ಯಾಂಡು ನಗರಸಭೆಯಾಗಿ ಆಚೆ ಹೋಗುವ ರಸ್ತೆಗೆ, ಅದಕ್ಕೆ ಇಂಗ್ಲೀಷಲ್ಲಿ ಕೆ ಎಮ್ ಮಾರ್ಗ ಅಂತ ಹೇಳ್ತಾರೆ. ಕೆ ಎಮ್ ಮಾರ್ಗ, ಕೆ ಎಮ್ ರೋಡು ಅಂತ ಬೋರ್ಡ್ ಇರ್ತದೆ. ಕೆ ಎಮ್ ರೋಡು ಅಂದ್ರೇನು? ಕೆ ಎಮ್ ಅಂದರೆ ಏನದು? ಉಡುಪಿಯಲ್ಲಿ ಯಾರ ಹೆಸರನ್ನು ಆ ಮುಖ್ಯ ರಸ್ತೆಗೆ ಇಟ್ಟಿದ್ದಾರೆ? ಉದಾಹರಣೆಗೆ ಉಡುಪಿಯಲ್ಲಿ ನಾನು ಕಲಿತ ಎಮ್ ಜಿ ಎಮ್ ಕಾಲೇಜಿಗೆ ಮಹಾತ್ಮ ಗಾಂಧಿ ಮೆಮೋರಿಯಲ್ ಅಂತ ಹೇಳ್ತಾರೆ. ಉಡುಪಿಯ ಮುಖ್ಯ ರಸ್ತೆ ಕೆ ಎಮ್ ಮಾರ್ಗ ಅಂದರೆ ಏನು? ಯಾರ ಹೆಸರು ಇಟ್ಟದ್ದು ಕೇಳಿದ್ದುಂಟ? ಅಲ್ಲ, ಕೃಷ್ಣ ಅದು ದೂರದಲ್ಲಿ, ಆ ರಸ್ತೆಯಲ್ಲಿಲ್ಲ ಕೃಷ್ಣ. ಕೆ ಎಂ ಮಾರ್ಗ ಅಂದರೆ ಯಾವ ಮಾರ್ಗ? ಒಬ್ಬ ಕವಿಯ ಹೆಸರು. ಅಲ್ಲ, ಕೆ ಅಂದರೆ ಕನಕದಾಸ ಅಲ್ಲ, ಕುವೆಂಪು ಅಲ್ಲ, ಕುವೆಂಪು ಹುಟ್ಟಿದ್ದಲ್ಲಿ ತೀರ್ಥಹಳ್ಳಿ ಹತ್ತಿರ, ಉಡುಪಿಯಲ್ಲೇ ಹುಟ್ಟಿ ಹತ್ತಿರದ ಉಡುಪಿಯಲ್ಲೇ ಅಲ್ಲೇ ಹೈಸ್ಕೂಲ್ನಲ್ಲಿ ಅಧ್ಯಾಪಕನಾಗಿದ್ದು ಅದೇ ರಸ್ತೆಯಲ್ಲಿ ವಾಸ ಮಾಡಿದ ಒಬ್ಬ ಕವಿ ಉಡುಪಿಯಲ್ಲಿದ್ದ, ಅವನ ಹೆಸರಿಟ್ಟಿದ್ದಾರೆ. ಅಲ್ಲ, ಕೆ ಅಂದರೆ ಕವಿ, ಎಂ ಅಂದರೆ ಉಡುಪಿಯಲ್ಲಿ ಹುಟ್ಟಿ ಅಲ್ಲೇ ಅಧ್ಯಾಪಕನಾಗಿದ್ದ ಒಬ್ಬ ಕವಿ. ಎಂ ಅಂದರೆ ಎಂ ಎಂಬುದು ಕವಿ ಹೆಸರು, ಕೆ ಅಂದರೆ ಕವಿ, ಎಂ ಅಂದರೆ ಯಾರು? ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಅಧ್ಯಾಪಕನಾಗಿದ್ದ ಉಡುಪಿಯ ಒಬ್ಬ ಪ್ರಸಿದ್ಧ ಕವಿ. ರಾಮಾಶ್ವಮೇಧ ಅಂತೇಳುವ ಒಂದು ಕಾವ್ಯವನ್ನು ಬರೆದನ. ಇಲ್ಲ, ಯಾರಿಗೂ ಕ್ಲೂ ಇಲ್ಲ. ಇಲ್ಲ, ಟೈಮ್ ಪಾಸ್, ಈಗ ಫಿಜಿನಲ್ಲಿ ಇದಕ್ಕಿಂತ ಹೆಚ್ಚು ಟೈಮ್ ಕೊಡುವುದಿಲ್ಲ. ಹೋಯ್ತು. ಕೆ ಎಂ ಮಾರ್ಗ, ಕವಿ ಮುದ್ದಣ ಮಾರ್ಗ. ಮುದ್ದಣ ಅಂತ ಕವಿ ಹೆಸರು ಉಂಟ? ಪಾಠದಲ್ಲಿ ಎಲ್ಲ ಬಂದಿದ ಮುದ್ದಣನ ಹೆಸರು ಪಾಠದಲ್ಲಿ? ಈ ತುಳುವಿನಲ್ಲಿ ಕಾವ್ಯಗಳಿಗೆ ಪಾಡ್ತನಗಳು ಅಂತ ಹೇಳ್ತಾರೆ. ಈಗ ಕೋಟಿ ಕೆನೆಯರ ಬಗ್ಗೆ ಪಾಡ್ತನ ಇದೆ. ಅದೇ ರೀತಿ ಇನ್ನೊಬ್ಬಳು ತುಳುವಿನ ನಾಡಿನ ಪ್ರಸಿದ್ಧ ಮಹಿಳೆಯ ಬಗ್ಗೆ ಒಂದು ಪಾಡ್ತನ ಇದೆ. ಆ ಪಾಡ್ತನದಲ್ಲಿರುವ
ಆ ತುಳುನಾಡಿನ ಮಹಿಳೆಗೂ ನಮ್ಮ ಹಿರಿಯಡ್ಕಕ್ಕೂ ಸಂಬಂಧ ಇದೆ. ಆ ಪಾಡುದನದಲ್ಲಿರುವ ತುಳುನಾಡಿನ ಪ್ರಸಿದ್ಧ ಮಹಿಳೆಯ ಹೆಸರೇನು? ಹಿರಿಯಡ್ಕಕ್ಕೆ ಸಂಬಂಧಪಟ್ಟು ನೆನಪು ಮಾಡಿಕೊಂಡ್ರೆ ಅವಳ ಹೆಸರು ನೆನಪಾಗ್ತದೆ. ತುಳು ಪಾಡುದನದಲ್ಲಿದ್ದ ತುಳುನಾಡಿನ, ನಮ್ಮ ಕನ್ನಡದಲ್ಲಿ ಅಕ್ಕ ಮಹಾದೇವಿ ಇದ್ದ ಹಾಗೆ, ತುಳುನಾಡಿನ ಒಬ್ಬಳು ಬಂಡಾಯಗಾರ್ತಿ ಅಂತ ಪ್ರಸಿದ್ಧ ಆಗಿದ್ದ ಒಬ್ಬಳು ತುಳುವಿನ ನಾಡಿನ ಮಹಿಳೆಯಳು. ಅವಳ ಬಗ್ಗೆ ಪಾಡುದನ ಇದೆ, ಮಹಾಕಾವ್ಯವೇ ಇದೆ. ಅವಳಿಗೂ ಹಿರಿಯಡ್ಕಕ್ಕೂ ಸಂಬಂಧ ಇದೆ. ಹಿರಿಯಡ್ಕದಲ್ಲಿ ಅವಳ ಹೆಸರನ್ನು ಹೇಳ್ತಾರೆ. ಹಿರಿಯಡ್ಕ ದೇವಸ್ಥಾನಕ್ಕೂ ಅವಳಿಗೂ ಸಂಬಂಧ ಇದೆ. ಇಲ್ಲೇ ಇಲ್ಲಿಯ ಬೋರ್ಡ್ಗಳಲ್ಲೇ ಅವಳ ಹೆಸರಿದೆ. ಇಲ್ಲೇ ಬೋರ್ಡ್ಗಳಲ್ಲೇ ನಿಮ್ಮ ಶಾಲೆಯಲ್ಲೇ ಇದೆ, ಒಂದು ಕಡೆ ಅವಳ ಹೆಸರಿದೆ. ಸಿರಿ ಈಗ ಹಿರಿಯಡ್ಕದಲ್ಲಿ ಆ ಜಾತ್ರೆಗೆ ಮೊದಲು ಒಂದು ಹುಣ್ಣಿಮೆ, ಒಂದು ಮೈ ಮೇಲೆ ಬರುವಂಥ ಜಾತ್ರೆ ಆಗ್ತಲ್ಲ, ಅದಕ್ಕೆ ಸಿರಿ ಜಾತ್ರೆ ಅಂತ ಹೆಸರು. ಆ ಸಿರಿ ಯಾರು ಅಂದರೆ ನಾನು ಹೇಳಿದ ಆ ತುಳುನಾಡಿನ ಮಹಿಳೆ. ಅವಳ ಕತೆ, ಅವಳು ಬಹಳ ಪ್ರಸಿದ್ಧ ಮಹಿಳೆ. ನೀವು ಲೈಬ್ರರಿಗೆ ಹೋಗಿ ಆ ತುಳುನಾಡಿನ ಸಿರಿಯ ಪಾಠದ ಕತೆ ಉಂಟ ಅಂತ ನೋಡಿ, ಟೀಚರ್ ಹತ್ರ ಕೇಳಿ. ಅವಳ ಕತೆ ಅದ್ಭುತವಾಗಿದೆ, ಅಂಥ ಕತೆ ಅವಳು. ಮುಂದಿನ ಪ್ರಶ್ನೆ, ಈಗ ಮೊನ್ನೆ ಚಂದ್ರಯಾನದ ಬಗ್ಗೆ ಬಂದಾಗ ನಮ್ಮ ದೇಶದ ಆ ಉಪಗ್ರಹಗಳನ್ನು ಕಳಿಸುವ ಸಂಸ್ಥೆ ಹೆಸರೇನು? ಇಸ್ರೋ. ಇಸ್ರೋ. ಆ ಇಸ್ರೋದಲ್ಲಿದ್ದ ಬಹಳ ದೊಡ್ಡ ಒಬ್ಬರು ವಿಜ್ಞಾನಿ, ಕೆಲವು ವರ್ಷ ಹಿಂದೆ ಇದ್ದವರು, ಉಡುಪಿಯವರು. ಅವರ ಹೆಸರಲ್ಲೇ ಉಡುಪಿ ಅಂತಿದೆ. ಅವರ ಹೆಸರೇನು? ಇಸ್ರೋಕ್ಕೆ ಬಹಳ ಹೆಸರು ತಂದುಕೊಟ್ಟ ಒಬ್ಬರು ವಿಜ್ಞಾನಿ, ಉಡುಪಿಯವರು. ನಿಮ್ಮ ಹಾಗೆ ಉಡುಪಿಯ ಸುತ್ತನ್ನ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಓದಿ ಇಡೀ ಜಗತ್ತಿನ ದೊಡ್ಡ ವಿಜ್ಞಾನ ಸಂಸ್ಥೆಯಾದ ಇಸ್ರೋದ ಅಧ್ಯಕ್ಷರಾಗಿದ್ದು ನಿವೃತ್ತರಾದರು, ಉಡುಪಿಯವರು. ಅವರ ಹೆಸರಿನ ಆರಂಭದಲ್ಲೇ ಉಡುಪಿ ಇದೆ. ಉಡುಪಿಯ ಇದೆ ಅಂದರೆ ಯು ಇದೆ. ಅವರ ಹೆಸರಿನ ಆರಂಭದಲ್ಲಿ ಯು ಇದೆ. ಇಲ್ವಾ? ಪಾಸ್ ಆನ್ ಮಾಡುದ? ಯು ಆರ್ ರಾವ್. ಯು ಆರ್ ರಾವ್ ಕೇಳಿದ್ದೀರಾ? ನೋಡಿ, ಅಲ್ಲಿ ಪುಸ್ತಕ ಕೂಡ ಇರಬೇಕು. ನಾನು ತಂದದ್ರಲ್ಲಿ ಬಹುಮಾನ ಕೊಡೋ ಪುಸ್ತಕದಲ್ಲಿ ಅವ್ರ ಬಗ್ಗೆ ಒಂದು ಪುಸ್ತಕ ಇದೆ. ಯು ಆರ್ ರಾವ್ ಉಡುಪಿಯಲ್ಲೇ ಹುಟ್ಟಿ ಬೆಳೆದ ಹುಡುಗ, ಭಾಳ ದೊಡ್ಡ ವಿಜ್ಞಾನಿ. ಆ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಪಟ್ಟಿಯೆಲ್ಲ ಓದಿದ್ದೀರಲ್ಲ, ಪಾಠದಲ್ಲೆಲ್ಲ ಉಂಟು. ಅದರಲ್ಲಿ ಒಬ್ಬರು ಉಡುಪಿ ಜಿಲ್ಲೆಯವರು. ಯಾರದು? ಉಡುಪಿ ಜಿಲ್ಲೆಯಿಂದ ಜ್ಞಾನಪೀಠ ಶಿವರಾಮ ಕಾರಂತ. ಹೆಸರು ಹೇಳು. ವಿಘ್ನೇಶ್. ವಿಘ್ನೇಶ್. ಈಗ ನಾನು ಹಿರಿಯಡ್ಕಾದ್ರೂ ಉಡುಪಿಯಲ್ಲಿದ್ದೇನೆ. ಉಡುಪಿಗೆ ನಮಗೆ ನೀರು ಕೊಡೋದು ಹಿರಿಯಡ್ಕದವರು. ನಮ್ಮ ಪುತ್ತಿಗೆಯಲ್ಲಿ ಸ್ವರ್ಣ ನದಿಗೆ ಅಣೆಕಟ್ಟು ಕಟ್ಟಿ ಬಜೆಯಿಂದ ಇಲ್ಲಿ ಮಾರ್ಗವಾಗಿ ನೀರು ತಗೊಂಡು ಬಂದು ನಮಗೆ ಸ್ವರ್ಣ ನದಿಯಲ್ಲಿ ಮನೆ ಮೇ ತಿಂಗಳಲ್ಲಿ ನೀರು ಬತ್ತಿ ಹೋದದ್ದರಿಂದ ಉಡುಪಿಯಲ್ಲಿ ನಮ್ಮ ಮನೆಯಲ್ಲಿ ಬಾವಿ ಇಲ್ಲ, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ದುಡ್ಡು ಕೊಟ್ಟರು ನೀರಿಲ್ಲ ಅಂತ ಸ್ಥಿತಿ ಬಂತು. ನಿಮಗೆ ಯಾರ ಮನೆಯಲ್ಲಾದರೂ ಮೇಯಲ್ಲಿ ನೀರಿಲ್ಲ ಅಂತ ಹೇಳೋ ಸ್ಥಿತಿ ಬಂತ? ಯಾರ ಮನೆಯಲ್ಲಾದರೂ ಬಾವಿಯಲ್ಲಿ ನೀರಿಲ್ಲ ಸ್ಥಿತಿ ಇತ್ತ? ಇಲ್ಲ. ನೀವು ಬಹಳ ಅದೃಷ್ಟವಂತರು. ನಮಗೆ ಉಡುಪಿಯವರಿಗೆ ಕುಡಿಲಿಕ್ಕೆ ನೀರಿರಲಿಲ್ಲ, ದುಡ್ಡು ಕೊಟ್ಟರೂ ನೀರಿಲ್ಲ ಅಂತ ಸ್ಥಿತಿ. ವಾರಕ್ಕೊಮ್ಮೆ ನಗರಸಭೆಯವರು ಸ್ವಲ್ಪ ನೀರು ಕೊಡ್ತಾಯಿದ್ರು, ಅಷ್ಟರಲ್ಲೇ ಕಷ್ಟದಲ್ಲಿ ಬದುಕುವ ಸ್ಥಿತಿ ಬಂತು. ಈಗ ಈ ಸ್ವರ್ಣ ನದಿಯ ನೀರು ಉಡುಪಿಗೆ ಸಾಕಾಗುವುದಿಲ್ಲ ಅಂತ ಕುಂದಾಪುರ ತಾಲೂಕಿನಲ್ಲಿ ಹರಿಯುವ ಇನ್ನೊಂದು ನದಿಯಿಂದ ಅಲ್ಲಿಂದ ಪೈಪಿನಲ್ಲಿ ಎಷ್ಟೋ ಕಿಲೋಮೀಟ್ರ್ ದೂರದವರೆಗೆ ಅದನ್ನು ತಂದು ಉಡುಪಿಗೆ ಆ ನೀರನ್ನು ಕೊಡುವ ಯೋಜನೆ ಹಾಕ್ತಾ ಇದ್ದಾರೆ. ಆ ಕುಂದಾಪುರ ತಾಲೂಕಿನ ನದಿಯ ಹೆಸರೇನು? ಉಡುಪಿಗೆ ನೀರು ತರಲಿಕ್ಕೆ ಹೊರಟಿದ್ದಾರಲ್ಲ, ಆ ಕುಂದಾಪುರ ತಾಲೂಕಿನ ನದಿಯ ಹೆಸರೇನು? ಸೀತಾ ನದಿ. ಅಲ್ಲ, ಇತರ ಇಲ್ಲೇ ನಮ್ಮ ಇದರ ಹತ್ರ ಪೆಟ್ರೋಲ್ ಹೋಗೋದಾಗಿ ನಾನು ಹೇಳಿದ್ದು ಕುಂದಾಪುರ ತಾಲೂಕಿನಿಂದ ಇರುವ ನದಿ, ದೂರದಲ್ಲಿ ನದಿ. ಈಗ ಕಾವೇರಿ ನೀರನ್ನು
ಕನ್ನಂಬಾಡಿ ಅಣೆಕಟ್ಟಿನಿಂದ ಮೈಸೂರು ಮಂಡ್ಯ ದಾರಿಯಾಗಿ ಬೆಂಗಳೂರಲ್ಲೇ ತಗೊಂಡೋಗ್ತಾರಲ್ಲ, ಹಾಗೆ ಕುಂದಾಪುರದಿಂದ ಆಚೆರುವ ನದಿಯ ನೀರನ್ನು ಉಡುಪಿಗೆ ತರ್ತಾ ಇದ್ದ. ಆ ನದಿಯ ಪೇಪರ್ಲ್ಲಿ ಯಾವಾಗಲೂ ಬರ್ತದೆ, ಪೇಪರ್ ಓದ್ದವ್ರಿಗೆ ಗೊತ್ತಿರಬೇಕು ಅಲ್ಲ. ನೇತ್ರಾವತಿ ಮಂಗಳೂರು, ಅದೇ ಹೇಳಿದ್ರು ಪೇಪರ್ ಓದುವ ಅಭ್ಯಾಸ ಮಾಡಬೇಕು. ಆ ಕಡೆ ಉತ್ತರ ಕನ್ನಡ ಇದೆಲ್ಲ ಹೆಸರುಗಳು ವಾರಕ್ಕೆ ಎರಡು ಮೂರು ಬಾರಿ ಪೇಪರ್ನಲ್ಲಿ ಬರ್ತದೆ. ದಿನಪತ್ರಿಕೆ ಓದುವ ಅಭ್ಯಾಸ, ಮನೆಯಲ್ಲಿ ಪೇಪರ್ ಇರ್ತಿದ್ರು ಶಾಲೆಯಲ್ಲಿ ಅದರ ಹೆಡ್ಡಿಂಗ್ ಓದುವ ಅಭ್ಯಾಸ ಮಾಡ್ತದೆ. ಉತ್ತರ ಗೊತ್ತಿಲ್ಲ, ಪ್ರಶ್ನೆ ಪಾಸ್ ಮಾಡುವ. ಯಾವ ನದಿ ವಾರಾಹಿ? ವಾರಾಹಿ ಕುಂದಾಪುರದ ಆ ಕಡೆ ಇರುವಂತ. ನೇಮ್ ಆಫ್ ದ ನೋಬೆಲ್ ಪ್ರೈಸ್ ವಿನ್ನಿಂಗ್ ಬುಕ್ ರಿಟನ್ ಬೈ ರವೀಂದ್ರನಾಥ್ ಟಾಗೋರ್. ರವೀಂದ್ರನಾಥ್ ಟಾಗೋರ್ ಬರೆದ, ಅವರಿಗೆ ನೋಬೆಲ್ ಬಹುಮಾನ ತಂದುಕೊಟ್ಟ ಪುಸ್ತಕದ ಹೆಸರೇನು? ನೋಡಿ, ಬಹಳ ಆಶ್ಚರ್ಯದ ಮತ್ತು ಬೇಸರದ ವಿಷಯ ಏನಂದರೆ, ನಮ್ಮ ದೇಶಕ್ಕೆ ಸಾಹಿತ್ಯದಲ್ಲಿ ನೋಬೆಲ್ ಬಹುಮಾನ ಬಂದದ್ದು ಒಂದು ಬಾರಿ ಮಾತ್ರ. ಅದನ್ನು ಪಡೆದವರು ರವೀಂದ್ರನಾಥ್ ಟಾಗೋರ್. ರವೀಂದ್ರನಾಥ್ ಟಾಗೋರ್ ಯಾವ ಪುಸ್ತಕಕ್ಕೆ ನೋಬೆಲ್ ಬಹುಮಾನ ಬಂತು? ವೆರಿ ಗುಡ್. ಏನು ಹೆಸರು? ಗೀತಾಂಜಲಿ. ಏನದು? ಅದು ಗೀತಾಂಜಲಿ ಏನದು? ಕಥೆಯ ಕಥೆಯ ಕಾದಂಬರಿಯ ಏನದು? ಉಂಟ ಅಲ್ಲ, ಕವನ ಸಂಕಲನ ಕನ್ನಡದಲ್ಲಿ ಉಂಟು. ನೀವು ಹುಟ್ಟಿ ಇಂಗ್ಲೀಷಲ್ಲಿ ಬಂಗಾಳಿಯಲ್ಲಿ ಬರೆದ್ರು, ಅವರೇ ಇಂಗ್ಲೀಷ್ನ ಅನುವಾದ ಮಾಡಿದರು, ಕನ್ನಡ ಅನುವಾದ ಉಂಟು, ಸಿಕ್ಕಿರಬಹುದು. ಒಂದು 25-30 ಕವನ ಉಂಟು ಅಷ್ಟೇ. ಅದು ಗೀತಾಂಜಲಿ ಒಂದು ಕಲೆಕ್ಷನ್ ಆಫ್ ಪೋಯಮ್ಸ್. ನೇಮ್ ಆಫ್ ದ ಪೋಯೆಟ್ ಹೂ ರೋಟ್ ದ ನ್ಯಾಷನಲ್ ಆಂಥಮ್ ಆಫ್ ಬಾಂಗ್ಲಾದೇಶ್. ನ್ಯಾಷನಲ್ ಆಂಥಮ್ ಆಫ್ ಬಾಂಗ್ಲಾದೇಶ್, ಬಾಂಗ್ಲಾದೇಶ, ನಮ್ಮ ಬಂಗಾಳದ ಆಚೆ ಬಾಂಗ್ಲಾದೇಶ ಅಂತ ಒಂದು ದೇಶ ಉಂಟಲ್ಲ, ಆ ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಬರೆದ ಕವಿ ಯಾರು? ನಮ್ಮ ದೇಶದ ರಾಷ್ಟ್ರಗೀತೆ ಬರೆದ ಕವಿ ನಿಮ್ಗೆ ಗೊತ್ತುಂಟು, ನೀವು ಹಾಡ್ತೀರಿ. ಬಾಂಗ್ಲಾದೇಶದ ರಾಷ್ಟ್ರಗೀತೆ ಬರೆದ ಕವಿ ಯಾರು? ವೆರಿ ಗುಡ್. ನಮ್ಮ ದೇಶದ ರಾಷ್ಟ್ರಗೀತೆ ಬರೆದವರೇ ಅವರ ದೇಶದ ರಾಷ್ಟ್ರಗೀತೆಯನ್ನು ಬರೆದದ್ದು. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ವಿಷಯ. ನಮ್ಮ ದೇಶದ ರಾಷ್ಟ್ರಗೀತೆ ಬರೆದ ರವೀಂದ್ರನಾಥ ಟಾಗೋರ್ ಬಂಗಾಳದವರು. ಬಂಗಾಳ ಎರಡು ಬ್ರಿಟಿಷರ ಕಾಲದಲ್ಲಿ ವಿಭಜನೆಯಾಗಿ ಅದು ಒಂದು ಬಾಂಗ್ಲಾದೇಶ ಆಯಿತು, ಮತ್ತೊಂದು ನಮ್ಮ ದೇಶದ ಬಂಗಾಳ. ಅವರು ಅಲ್ಲಿ ಬಾಂಗ್ಲಾದೇಶದವರ ರಾಷ್ಟ್ರಭಾಷೆ ಕೂಡ ಬಂಗಾಳಿ. ನಮ್ಮ ಬಂಗಾಳದಲ್ಲಿ ರಾಜ್ಯ ಭಾಷೆ ಬಂಗಾಳ, ಬಾಂಗ್ಲಾದೇಶದ ರಾಷ್ಟ್ರಭಾಷೆ ಕೂಡ ಬಂಗಾಳಿ. ಅವರು ಮುಸ್ಲಿಮರಾದರೂ ಕೂಡ ಅವ್ರು ಮಾತಾಡೋದು ಬಂಗಾಳಿ ಭಾಷೆ. ಅವರಿಗೆ ರವೀಂದ್ರನಾಥ್ ಟಾಗೋರ್ ಅಂದರೆ ಭಾಳ ಇಷ್ಟ. ರವೀಂದ್ರನಾಥ್ ಟಾಗೋರ್ ಬರೆದ ಜನಗಣಮನವನ್ನು ನಾವು ರಾಷ್ಟ್ರಗೀತೆ ಮಾಡಿದರೆ ಅಲ್ಲಿ ಸಯೋನಾರ ಬಾಂಗ್ಲಾ ಅಂತ ಒಂದು ಗೀತೆ ಇದೆ. ಸೋನಾರ್ ಸಯೋನಾರ್ ಅಲ್ಲ, ಸೋನಾರ್ ಬಾಂಗ್ಲಾ ಅಂತ ಒಂದು ಹಾಡಿದೆ. ಆ ಸೋನಾರ್ ಬಾಂಗ್ಲಾವನ್ನೇ ಅವರು ರಾಷ್ಟ್ರಗೀತೆಯಲ್ಲಿ ಮಾಡಿದ್ದಾರೆ. ಸೊ ರವೀಂದ್ರನಾಥ್ ಟಾಗೋರ್ ಬರೆದ ಎರಡು ಹಾಡುಗಳು ಎರಡು ದೇಶದ ರಾಷ್ಟ್ರಗೀತೆಗಳಾಗಿದೆ. ಹೂ ಈಸ್ ದ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ? ಫೈನಾನ್ಸ್ ಮಿನಿಸ್ಟರ್ ಅರ್ಥ ಹಣಕಾಸು ಮಂತ್ರಿ. ನಿರ್ಮಲಾ ಸೀತಾರಾಮನ್. ವೆರಿ ಗುಡ್. ನಿರ್ಮಲಾ ಸೀತಾರಾಮನ್. ಧನ್ಯಾಲ. ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಈಗ ಫಸ್ಟ್ ಸೆಕೆಂಡ್ ನಿರ್ಧಾರ ಮಾಡಲಿಕ್ಕೆ ಕಷ್ಟ ಇಲ್ಲ, ಸಾಕಷ್ಟು ಉತ್ತರ ಕೊಟ್ಟಿದ್ದೀರಿ. ಅಂತಾರಾಷ್ಟ್ರೀಯ ಖ್ಯಾತಿಯ ಉಡುಪಿ ಮೂಲದ ಒಬ್ಬ ಕಲಾವಿದ, ಅವರು ಹುಟ್ಟಿ ಬೆಳೆದದ್ದು ನಿಮ್ಮ ಊರಿಗೆ ಅಥವಾ ನಿಮ್ಮ ಊರಿನ ಹತ್ತಿರದ ಪೆರಣಂಕಿಲಕ್ಕೆ ಹತ್ತಿರ ಇರುವ ಮೂಡುಬೇಳೆಯಲ್ಲಿ. ಮೂಡುಬೇಳೆಯಲ್ಲಿ ಹುಟ್ಟಿದ ಹುಡುಗ ಉಡುಪಿಗೆ ಬಂದು ಉಡುಪಿಯ ಕೃಷ್ಣ ಮಠದ ಗೋಡೆಯಲ್ಲಿದ್ದ ಚಿತ್ರಗಳನ್ನು ನೋಡಿ ಮನೆಯಲ್ಲಿ ತಾನೇ ಹಾಗೆ ಚಿತ್ರ ಬಿಡಿಸಿ, ಆಮೇಲೆ ಬೊಂಬಾಯಿಗೆ ಹೋಗಿ ಅಲ್ಲಿಯ ಆರ್ಟ್ ಸ್ಕೂಲ್ನಲ್ಲಿ ಚಿತ್ರ ಬಿಡಿಸ್ಲಿಕ್ಕಂತೂ ಹಿ ಬಿಕೇಮ್ ಎ ವರ್ಲ್ಡ್ ಫೇಮಸ್ ಆರ್ಟಿಸ್ಟ್.
ಚಿತ್ರ ಕಲಾವಿದ ಆಗಿ ಅವರು ಜಗತ್ ಪ್ರಸಿದ್ಧ. ಅವರು ನಮ್ಮ ಮೂಡುಬೆಳ್ಳೆಯವರು. ನಮ್ಮ ದೇಶದ ನಂಬರ್ ಒನ್ ಚಿತ್ರ ಕಲಾವಿದರ ಪಟ್ಟಿಯಲ್ಲಿ ಅವರ ಹೆಸರಿದೆ. ಅವರ ಹೆಸರನ್ನ ಆರಂಭ ಕೆ ಇಂದ ಆರಂಭ ಆಗ್ತದೆ. ಕ್ಲೂ ಕೊಡ್ತೇನೆ. ಕೆ ಹೇಳು ತಪ್ಪಲ್ಲ. ಅಲ್ಲ ಕಾರ್ತಿಕ್. ಅಲ್ಲ ಇಲ್ಲ ಸರ್ ಮಾಡುವ ಗೊತ್ತಿರ್ಬೇಕಲ್ಲ ಹೆಸರು. ನೀವು ಅವರ ಬಗ್ಗೆ ಅವರ ಪೇಂಟಿಂಗ್ ಎಲ್ಲಿ ಉಂಟು ಅಂತ ಟೀಚರ್ ಹತ್ರ ಕೇಳಿ ತೋರಿಸಿ ಕೇಳಬೇಕು. ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಬೊಂಬಾಯಿಂದ ಅವರ ಮನೆಯಿಂದ ತಂದು ಅವರ ಪೇಂಟಿಂಗ್ಸನ್ನು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಇಟ್ಟಿದ್ದಾರೆ ಮ್ಯೂಸಿಯಂ ಮಾಡಿ. ಯೂಟ್ಯೂಬಿಗೆ ನೀವು ಹೋದರೆ ಅವರು ಮೂಡುಬೆಳ್ಳೆಯಲ್ಲಿ ತನ್ನ ಹಳೆಯ ಮನೆಯನ್ನು ನೋಡುವ ವಿಡಿಯೋ ಸಿಗ್ತದೆ, ಅವರ ಚಿತ್ರಗಳು ಸಿಗ್ತವೆ. ಜಗತ್ ಪ್ರಸಿದ್ಧ ಒಬ್ಬ ಕಲಾವಿದ ಕೆ ಕೆ ಹೆಬ್ಬಾರ್, ಕಟ್ಟಿಂಗೇರಿ ಕೃಷ್ಣ ಹೆಬ್ಬಾರ್. ಮೂಡುಬೆಳ್ಳೆ ಹತ್ರ ಒಂದು ಸಣ್ಣ ನಿಮ್ಮ ಕಾಗದ ಗುರುತಿನ ಹಾಗೆ ಒಂದು ಸಣ್ಣ ಹಳ್ಳಿ ಇದೆ ಕಟ್ಟಿಂಗೇರಿ ಅಂತ. ಆ ಕಟ್ಟಿಂಗೇರಿಯ ಹುಡುಗರು ಕಟ್ಟಿಂಗೇರಿ ಕೃಷ್ಣ ಹೆಬ್ಬಾರ್, ಕೆ ಕೆ ಹೆಬ್ಬಾರ್. ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಮೇಡಮ್? ಇಬ್ರು ಎರಡೆರಡು ಧನ್ಯ ಮತ್ತು ವಿಶ್ವೇಶು ಎರಡೆರಡು ಹೇಳಿದ್ದಾರೆ. ಮತ್ತೆ ಒಂದೊಂದು ಉತ್ತರ ಹೇಳಿದ್ದಾರೆ. ಅದೇ ಎಂಟ್ರಿ ಮಾಡ್ಕೊಡಿ. ಯಾರು ಫಸ್ಟ್ ಇಬ್ಬರಿಗೆ ಹೋಗ್ತದ? ಹೌದು. ಅದೇ ಅದು ಬರ್ಕೊಂಬಿಡಿ, ನಾನು ಕೊಟ್ಟ ಬಹುಮಾನದ ಲಿಸ್ಟಲ್ಲಿ ಪ್ರೈಸ್ ಯಾರಿಗೆ ಅಂತ ಬರ್ಕೊಂಡು. ಸೆಕೆಂಡ್ ಯಾರು? ಸೆಕೆಂಡ್ ಅದೇ ಇಬ್ಬರು. ಇಬ್ಬರಲ್ಲ ಸರಿ. ಮತ್ತೆ ಥರ್ಡು? ಥರ್ಡ್ ಇಲ್ಲ, ನಾಲ್ಕು ಜನಕ್ಕೆ ಪ್ರೈಸ್ ಉಂಟಲ್ಲ ಸರಿ.